ಮಾಡಿದಕ್ಕ ಅರ್ಥವೀರ್ಯ? ಈ ರಾವಣನನ್ನು ಮುಟ್ಟುವ ಧೈರ್ಯ ಯಾರೂ ಮಾಡಿರಲಿಲ್ಲ. ನಿನ್ನ ಈ ಪ್ರಮಾದಕ್ಕೆ ಯಾವ ಶಿಕ್ಷೆ ಎನ್ನುವ ತಿಳುವಳಿಕೆಯೂ ಸಹ ನಿನಗಿಲ್ಲ. ಸಾಕು ಮಾಡು, ಇಂತಹ ಸ್ವಪ್ರಶಂಸೆಗೆ ನೀನೇನು ಕಡಿಮೆ ಇಲ್ಲ ಎನ್ನುವುದನ್ನು ನಾನು ಬಲ್ಲೆ. ಶೂರನಾದವನು ನಿನ್ನ ಹಾಗೆ ಕೇವಲ ಮಾತಿನಲ್ಲಿ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಏನು, ನೀನು ಚಕ್ರವರ್ತಿಯೇ, ದೇವತೆಗಳು ನಿನಗೆ ದಾಸರೇ. ನಿನ್ನಂತ ಕೈಲಾಗದವನಿಗೆ ಇಷ್ಟೊಂದು ಪಟ್ಟವಿರಬೇಕಾದರೆ ಇನ್ನು ನನಗೆಷ್ಟಿರಬೇಡ. ಕಾಲಚಕ್ರ ತಿರುಗಲೇಬೇಕು ಕಾರ್ಥವೀರ್ಯ. ಇಂದು ನಿನ್ನ ಸಮಯ, ನಾಳೆ ಇದೇ ಸಮಯ ನನ್ನ ಪರವಾಗಿರುತ್ತದೆ. ಅಂದು ನೀನು ಇದೇ ಜಾಗದಲ್ಲಿ ನಿಲ್ಲಬೇಕಾಗುವುದು ಎನ್ನುವುದನ್ನು ಮರೆಯಬೇಡ. ಅಂತಹ ದುಸ್ಥಿತಿ ನನಗೆಂದಿಗೂ ಒದಗುವುದಿಲ್ಲ. ನೀನು ನಿನ್ನ ಕಲ್ಪನಾ ಲೋಕದಲ್ಲಿಯೇ ವಿಹರಿಸುತ್ತಿರು. ಅದು ಬಿಟ್ಟರೆ ನೀನು ನನ್ನನ್ನು ಮುಟ್ಟುವುದಿರಲಿ, ನನ್ನ ಕಡೆ ತಲೆ ಹಾಕಿ ನಿದ್ರಿಸುವುದಕ್ಕೂ 100 ಬಾರಿ ಯೋಚಿಸಬೇಕು. ಅದು ನಿನ್ನ ಇಂದಿನ ಪರಿಸ್ಥಿತಿ. ಅದೆಷ್ಟು ಮೆರೆಯುತ್ತೆಯೋ ನಾನು ನೋಡುತ್ತೇನೆ. ಎಲ್ಲವೂ ಇದೆ ಎನ್ನುವ ಅಹಂಕಾರ ಬೇಡ. ರಾತ್ರಿಯಲ್ಲಿ ಅರಳುವ ಹೂವಿಗೂ ನಾಳೆ ತನ್ನ ಪಯಣ ದೇವರಲ್ಲಿಗೋ ಅಥವಾ ಸ್ಮಶಾನಕ್ಕೋ ಎನ್ನುವುದು ತಿಳಿದಿರುವುದಿಲ್ಲ. ಈ ಮಾತು ನಿನಗೂ ಅನ್ವಯವಾಗುತ್ತದೆ ರಾವಣ. ನೀನು ನನ್ನ ದಾರಿಗೆ ಅಡ್ಡ ಬರದೆ ಹೋಗಿದ್ದಿದ್ದರೆ ನಿನಗೆ ಈ ದುಸ್ಥಿತಿ ಒದಗುತ್ತಿರಲಿಲ್ಲ. ಇಂದು ನಿನ್ನನ್ನು ಬಿಟ್ಟು ಕಳಿಸುತ್ತಿದ್ದೇನೆ. ಇನ್ನೊಂದು ಬಾರಿ ಇಲ್ಲಿ ಸುಳಿದರೂ ಇದಕ್ಕಿಂತ ದೊಡ್ಡ ಅಪಮಾನವನ್ನು ಅನುಭವಿಸಬೇಕಾಗುತ್ತದೆ. ಎಚ್ಚರ ಹೋಗು, ಪ್ರಾಣಭಿಕ್ಷೆ ನೀಡುತ್ತಿದ್ದೇನೆ. ಯಲ ಕಾರ್ಥವೀರ್ಯ, ಸರಿಯಾಗಿ ಕೇಳಿಸಿಕೋ. ಆಕಾಶವೇ ತಲೆ ಕೆಳಗಾಗಲಿ, ಭೂಮಿಯೇ ಬಾಯಿ ತೆರೆದು ನವಗ್ರಹಗಳು ಚಲನೆ ನಿಲ್ಲಿಸಿದರೂ ಸರಿಯೇ, ನನಗಾದ ಅಪಮಾನಕ್ಕೆ ಪ್ರತ್ಯುತ್ತರವಾಗಿ ನಿನ್ನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳದೆ ಇದ್ದರೆ ನಾನು ಲಂಕಾಧಿಪತಿ ಪ್ರಚಂಡ ರಾವಣನೇ ಅಲ್ಲ.